महा एक्सक्लूसिव ना टाइटल नोडी आघातक्कोळगागबेडि वेलकम कोरोना महा एक्सक्लूसिव वेलकम हेळलाग्ता इदे कोरोना के कर्नाटकदल्लि एल्लि हेगे अन्नोदन्न एळे एळेयागि बिच्चिड्ता इदीवि महाराष्ट्र कर्नाटकदल्लि पत्तेयाग्ता इरुव अति हेच्चु कोरोना पॉजिटिव गळ मूल इडी भारत कोरोना पॉजिटिव पैकी 31% महाराष्ट्र महाराष्ट्र कोरोना पॉजिटिव पैकी 75% मुंबई अंत महाराष्ट्र कर्नाटक हेंग बरता गोत्ता जन नीवु प्रतिदिन हेल्थ बुलेटिन नोड़ता अधिकृत बंद क्वारंटाइन पॉजिटिव आदंतवरु ಇಲ್ಲಿ ಬರ್ತಾ ಇರುವವರ ಪೈಕಿ ಯಾರು ಪಾಸಿಟಿವೋ ಯಾರು ನೆಗೆಟಿವೋ ಯಾವನಿಗೆ ಗೊತ್ತು ಕಾಗವಾಡದ ಗಡಿ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಮಹಾರಾಷ್ಟ್ರದ ಒಳಗೆ ಹೋಗಿ ನಮ್ಮ ರಿಪೋರ್ಟರ್ ವಾಪಸ್ ಕರ್ನಾಟಕದೊಳಗೆ ಬರ್ತಾ ಇರುವಂತದ್ದು ಒಂದು ನರಪಿಳ್ಳೆ ಬಂದು ಕೇಳೋದಿಲ್ಲ ಎಲ್ಲಿಂದ ಬರ್ತಾ ಇದ್ದೀರಿ ಹೇಗೆ ಬರ್ತಾ ಇದ್ದೀರಿ ಅಂತ ಸ್ಕ್ರೀನಿನ ಎಡಭಾಗದಲ್ಲಿ ನಮ್ಮ ರಿಪೋರ್ಟರ್ ಷಡಕ್ಷರಿ कर्नाटक बॉर्डर एंट्र आगता रियालिटी चेकिंग नरपीले बंद कोद्री होता अल चेकपोस्ट बिड़ता ಕಾಗವಾಡದ ಕಳ್ಳ ದಾರಿ ಮಹಾರಾಷ್ಟ್ರದಿಂದ ಕರ್ನಾಟಕದೊಳಗೆ ಹೆಂಗ್ ಬರಬಹುದು ಹಳ್ಳಿ ಇದಕ್ಕೆ ನಾವು ಹೇಳಿದ್ದು ವೆಲ್ಕಮ್ ಕೊರೋನಾ ಅಂತ ಕರ್ನಾಟಕ ಕೊರೋನಾಕ್ಕೆ ಸುಸ್ವಾಗತ ಅನ್ನುವ ಬೋರ್ಡ್ ಹಾಕಿ ಕುಳಿತುಕೊಂಡಿದೆ ಮಹಾರಾಷ್ಟ್ರದ ಗಡಿಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಪೊಲೀಸರ ಒತ್ತಟ್ಟಿಗಿರಲಿ ಒಂದೇ ಒಂದು ನರಪಿಳ್ಳೆ ಬಂದು ಕ್ವೆಶ್ಚನ್ ಮಾಡೋದಿಲ್ಲ ಎಲ್ಲಿಂದ ಬರ್ತಾ ಇದ್ದೀರಿ ನೀವು ಅಂತ ಮಹಾರಾಷ್ಟ್ರಕ್ಕೂ ಕರ್ನಾಟಕಕ್ಕೂ ದಿನದ 24 ಗಂಟೆಯು ನಿರಂತರವಾಗಿ ಈ ರೀತಿಯಾಗಿ ಪ್ರಯಾಣ ನಡೆಯತಾ ಇದೆ ಸ್ಯಾಂಪಲ್ ವಿಡಿಯೋ ಮಾತ್ರ ನಾವು ನಿಮಗೆ ತೋರಿಸಿದ್ವಿ ಅದು ಟ್ರೇಲರ್ ಮಾತ್ರ ಪಿಕ್ಚರ್ ಅಭಿ ಬಾಕಿ ಹೈ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲ್ಲೂಕಿನ ಮಂಗಸೂಳಿ ಕೆರೆ ರಹದಾರಿಯಾಗಿದೆ ಕೊನೆ ಪಕ್ಷ ಗ್ರಾಮಸ್ಥರಾದರೂ ನಿಲ್ಲಿಸಿ ಕೇಳಬೇಕಾಗಿತ್ತು ಅವರು ದಾರಿ ಹೇಳ್ತಾರೆ ದಾರಿ ತೋರಿಸ್ತಾರೆ ಸಾಂಗ್ಲಿ ಈಚಲ ಕರಂಜಿ ಕೊಲ್ಲಾಪುರದಿಂದ ಕಾಗವಾಡಕ್ಕೆ ಬರ್ತಾ ಇದ್ದಾರೆ ಜನ ಈ ಕಳ್ಳ ದಾರಿಯಲ್ಲಿ ಬರುವವರಿಗೆ ಪೊಲೀಸರೇ ಬೆಂಬಲ ಕೊಡ್ತಾರೆ ಚೆಕ್ ಪೋಸ್ಟ್ ಹತ್ರ ಬಂದ್ರೆ ಹೇಳ್ತಾರೆ ಚೆಕ್ ಪೋಸ್ಟ್ ಕ್ರಾಸ್ ಮಾಡಬೇಡಿ ಹತ್ತಿರದಲ್ಲಿ ಇನ್ನೊಂದು ಕಚ್ಚಾ ರೋಡ್ ಇದೆ ಅದರಲ್ಲಿ ಹೋಗಿ ಅಂತ
ನಮ್ಮ ವಿಜಯಪುರ ರಿಪೋರ್ಟರ್ ಷಡಕ್ಷರಿ ನಡೆಸಿರುವ ರಿಯಾಲಿಟಿ ಚೆಕ್ ಇದು. ಎಕ್ಸಾಂಪಲ್ಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀವಿ. ಕರ್ನಾಟಕದೊಳಗೆ ಕೊರೋನಾ ವಿರುದ್ಧ ಮಹಾಯುದ್ಧ ನಡೀತಾ ಇದೆ. ಸಂಶಯ ಇರುವ ಒಬ್ಬೊಬ್ಬರನ್ನು ಕರ್ಕೊಂಡೋಗಿ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ದೆಹಲಿಯಿಂದ ಒಂದು ಟ್ರೇನ್ ಬರುತ್ತೆ, ಆ ಟ್ರೇನ್ನಲ್ಲಿ 15-20 ಜನ ನಾವು ಕ್ವಾರಂಟೈನ್ ಆಗೋದಿಲ್ಲ ಅಂತಾರೆ. ಕರ್ನಾಟಕ ಸರ್ಕಾರ ವಾಪಸ್ ಹೋಗಿ ಅಂತ ಅವ್ರನ್ನ ಅದೇ ಟ್ರೇನ್ ಹತ್ತಿ ಕಳಿಸುತ್ತೆ. ಆದರೆ ಮಹಾರಾಷ್ಟ್ರದ ಗಡಿಯಲ್ಲಾಗ್ತಾ ಇರೋದೇನು? ಹೇಳೋರು ಕೇಳೋರು ಯಾರೂ ಇಲ್ಲ. ಗಡಿ ತೆರೆದುಕೊಂಡು ಕುಳಿತುಕೊಂಡಿದ್ದೀವಿ ನಾವು. ಕೊರೋನಾಕ್ಕೆ ಮಹಾರಾಷ್ಟ್ರದಿಂದ ಮಹಾದ್ವಾರ ಗಡಿಯಲ್ಲಿದೆ. ಎಕ್ಸಾಂಪಲ್ಗೆ ಒಂದು ವಿಡಿಯೋ ತೋರಿಸ್ತೀವಿ ನೋಡಿ. ನಾನು ಹಿಂದೆ ನೀವೇನು ನೋಡ್ತಾ ಇದ್ದೀರಿ, ಈ ರೀತಿ ನಾವು ಹೋದರೆ ಅರಾಗ್ ಬೆಡಗ್ ದಾಟಿದ ತಕ್ಷಣ ನಮಗೆ ಸಿಗೋದೇ ಮಿರಜು. ಅಂದರೆ ಇದು ಸಂಪೂರ್ಣವಾಗಿ ಮಹಾರಾಷ್ಟ್ರಕ್ಕೆ ಹೋಗುವಂಥ ರೋಡು. ನೀವು ಯಾವ ರೀತಿಯಲ್ಲಿ ಗಾಡಿಗಳು ಯಾವ ರೀತಿ ವಾಹನಗಳನ್ನ ಹಿಂದೆ ಹಾದು ಹೋಗ್ತಾ ಇವೆ ಅಂತ ನಾನು ನೋಡ್ತಾ ಇರ್ಬೋದು. ನನ್ನ ಅಪೋಸಿಟ್ಗೆ ಹೋದರೆ ಈಗ ನಾನು ಏನು ಡೈರೆಕ್ಷನ್ ಇದೆ ಈ ಕಡೆಗೆ ಹಿರಿಯನವರು ಅವ್ರು ಹೊರಟಿದ್ದಾರೋ ಆ ಕಡೆ ಹೋದರೆ ಈಗ ಅಲ್ಲಿ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಇದೆ ಅಲ್ಲಿ ಆ ಕಡೆ. ಈ ಇದೇ ರೀತಿ ನಾನು ಸೀದಾ ಹೋದರೆ ನಾನೀಗ ಆ ಕಡೆಗೆ ಹೋಗ್ತಾ ಇದ್ದೀನಿ. ನಾನೀಗ ಆ ಕಡೆಗೆ ಈಗ ನನ್ನ ಬೈಕ್ ತೊಗೊಂಡು ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಪೊಲೀಸರು ಏನು ಹೇಳ್ತಾರೆ, ಬಿಡ್ತಾರೋ ಅಥವಾ ಇಲ್ವೋ, ಏನು ಹೇಳ್ತಾರೆ ಅಲ್ಲಿ ಹೋಗ್ತಾ, ಅಲ್ಲಿ ಹೋದ ನಂತರ ಏನು ಹೇಳ್ತಾರೆ, ಒಂದು ಸಾರಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ಕೊಳ್ಳೋಣ ಇದನ್ನು. ಸರ ಕೆಬ್ಣ ನೋಡಕ್ಕೆ ಹೋಗಿದ್ದೀವಿ ರೀ. ಕೆಬ್ಣ ಕೆಬ್ಣ ಮರ ಹೇಳಿ. ಮಧ್ಯಾಹ್ನ ಹೋಗಿದ್ದೆ ರೀ. ಹೆಂಗೆ ಹೋಗಿರಿ? ಆ ಕಡೆ ದಾಸ್ ಇದೆ. ಇಲ್ಲಿ ಅಲೌಡ್ ಇಲ್ಲ. ಅಂದ್ರೆ ಹಂಗೆಲ್ಲ ಹೋಗ್ತಾರಲ್ರಿ ಜನ? ಆಗಲಿ ನಾವು ಮಿರಜ್ಜಿಂದ ಏನು ಮಂಗ್ಸುಳಿಗೆ ಸೇರಿ ಅಲ್ಲಿಂದ ಏನು ಕರ್ನಾಟಕ ಪ್ರವೇಶ ಆಗುತ್ತೆ ಆ ಒಂದು ಚೆಕ್ ಪೋಸ್ಟಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಕರ್ನಾಟಕ ಪೊಲೀಸರು ಇದ್ದಾರೆ. ನಾವು ಹೋದ ತಕ್ಷಣವೇ ಅವರು ಪ್ರಶ್ನೆ ಮಾಡಿದ್ದು, ನೀವು ಎಲ್ಲಿಂದ ಬಂದ್ರಿ, ಅಲ್ಲಿಂದನೇ ಹೋಗ್ಬಿಡಿ ಅಂತಂದರೆ ಈ ಕಳ್ಳ ದಾರಿಗಳನ್ನು ನೀವೇ ಆಯ್ಕೆ ಮಾಡ್ಕೊಳ್ಳಿ, ನೀವೇ ಅಡ್ಡಾಡಿ ಅನ್ನೋ ರೀತಿಯಲ್ಲಿ ಅವರ ರೆಸ್ಪಾನ್ಸ್ ಇತ್ತು. ನೀವು ಯಾಕೆ ಬಂದ್ರಿ, ಯಾವಾಗ ಹೋಗಿದ್ರಿ, ಅಥವಾ ನೀವು ಈ ಕಡೆ ನೀವು ಬರುವಂಗೇನೇ ಇಲ್ಲ, ಒಂದು ಸಾರಿ ನೀವು ಮಾರಿಸ್ಕೊಬಿಟ್ರೆ ಕ್ವಾರಂಟೈನ್ ಆದರೂ ಆಗ್ರಿ, ಈ ರೀತಿ ಅಂತ ಮಾತಾಡೋರಲ್ಲಿ ಇಲ್ಲವೇ ಇಲ್ಲ. ಡಾಕ್ಯುಮೆಂಟ್ ಚೆಕ್ ಮಾಡೋದಿಲ್ಲ, ನೀವು ಯಾವ ಕಡೆಯಿಂದ ಬಂದ್ರಿ ಅಂತ ಕೇಳೋದಿಲ್ಲ. ನೀವು ಅದರ ಪಾಸ್ ಇದೆಯಾ ಇಲ್ವಾ, ನಿಮ್ಗೆ ಯಾರು ಇಲ್ಲಿ ಬಿಟ್ಕೊಂಡು ಬಿಟ್ಟರು, ಯಾವ ದಾರಿ ಅದು, ಆ ದಾರಿನ ಮುಚ್ತೀವಿ, ಆ ದಾರಿನ ಬಂದ್ ಮಾಡೋದು, ಇಂಥ ಮಾತುಗಳು ಅವರಲ್ಲಿ ಇಲ್ಲವೇ ಇಲ್ಲ. ನೀವು ಯಾವ ದಾರಿಯಿಂದ ಬರ್ತೀರೋ ಅದೇ ದಾರಿಯಿಂದ ನೀವು ಹೋಗಿ, ನೀವು ಹೆಂಗಾದರೂ ಹೋಗಿ, ಇಲ್ಲಿಂದ ಬಿಡೋದಿಲ್ಲ ಅಷ್ಟೇ. ಇದೊಂಥರ ಹೆಂಗಂತಂದರೆ ಅಲ್ಲಿ ಚೆಕ್ ಪೋಸ್ಟ್ ಇದೆ, ಕೋಟೆ ಭದ್ರ ಇದೆ, ಆದರೆ ಅದರ ಜಿಡ್ಡಿ ಬಾಗಿಲನ್ನೇ ಹಾಕಿಲ್ಲ. ಇಂಥ ಪರಿಸ್ಥಿತಿ ಏನಂತಂದರೆ ಈ ಮಹಾರಾಷ್ಟ್ರ ಗಡಿಯಲ್ಲಿ, ನಮ್ಮ ಕರ್ನಾಟಕ ಗಡಿಯಲ್ಲಿ ಇರುವಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದರೆ, ಯಾರೇ ಬರಲಿ, ಈಗ ಈಗ ಸಪೋಸ್ ಆಗಿ ನಾನು ಮಹಾರಾಷ್ಟ್ರದಿಂದಲೇ ಬಂದಿದ್ದೀನಿ ಅಂದ್ಕೊಂಡ್ರು, ನೀವು ಬೇಕಾದ್ರೆ ಕಳ್ಳ ದಾರಿಯಿಂದ ನೀವು ಕರ್ನಾಟಕಕ್ಕೆ ಹೋಗಿಬಿಡಿ, ನೀವು ಅದೇ ನಮ್ಮ ಚೆಕ್ ಪೋಸ್ಟಲ್ಲಿ ಹಾಯಬೇಡಿ. ಇಂಥ ಮಾತು, ಇಂಥ ಧೋರಣೆ ಇಲ್ಲಿನ ಪೊಲೀಸರಲ್ಲಿ ಇರುವಂಥದ್ದು. ಮಂಗಸೂಳಿ ಚೆಕ್ ಪೋಸ್ಟ್ನಲ್ಲಿ ಕುಳಿತಿರುವ ಪೊಲೀಸರಿಗೆ ಇರುವ ಕನ್ಸರ್ನ್ ಒಂದೇ, ಅವರಿಗೆ ಹಾಕಲಾಗಿರುವ ಡ್ಯೂಟಿ ಒಂದೇ, ಈ ಚೆಕ್ ಪೋಸ್ಟ್ ಮೂಲಕ ಕರ್ನಾಟಕದಲ್ಲಿ ಯಾರೂ ಹೋಗಬಾರದು. ಚೆಕ್ ಪೋಸ್ಟ್ ಪಕ್ಕದಲ್ಲೇ ಇರುವ ಕಳ್ಳದಾರಿಯಲ್ಲಿ ಏನಾದರೂ ಪರವಾಗಿಲ್ಲ. ನಮ್ಮ ರಿಪೋರ್ಟರ್ಗೆ ಅಲ್ಲಿರುವ ಪೊಲೀಸ್ ಕಾನ್ಸ್ಟೇಬಲ್ ಕೇಳ್ತಾರೆ, ಎಲ್ಲಿ ಅವರು ಎಲ್ಲಿಗೆ ಹೋಗಿದ್ರು? ನಾವು ಕರ್ನಾಟಕದ ಒಳಗಿನ ಒಂದು ಹಳ್ಳಿಯವರು, ಕಬ್ಬಿಣ ಖರೀದಿ ಮಾಡೋದಕ್ಕೆ, ಕಬ್ಬಿಣ ಖರೀದಿ ಮಾಡೋದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ ಅಂದರೆ ಯಾವ ದಾರಿಲಿ ಹೋಗಿದ್ರಿ ಅಂತ ಕೇಳ್ತಾನೆ. ಪಕ್ಕದಲ್ಲಿರುವ ಒಂದು ಕಳ್ಳದಾರಿ ಅಂತ ಹೇಳಿದ್ರೆ ಅದೇ ದಾರಿಲಿ ವಾಪಸ್ ಹೋಗಿ, ಈ ಚೆಕ್ ಪೋಸ್ಟ್ ಮೂಲಕ ಹೋಗಬೇಡಿ. ದಿಸ್ ಇಸ್ ವಾಟ್ ದಿ ಆಟಿಟ್ಯೂಡ್ ಈಸ್. ನಾನು ನನ್ನ ಚೆಕ್ ಪೋಸ್ಟನ್ನು ಕಾಯ್ತೀನಿ, ಅದನ್ನು ಹೊರತುಪಡಿಸಿ ಉಳಿದ ಕಡೆ ಅದು ಏನಾಗುತ್ತೋ ಆಗಲಿ, ಈ ಮನೋಭಾವದಲ್ಲಿದ್ದಾರೆ. ರಿಯಾಲಿಟಿ ಚೆಕ್ ಇದು ಸುವರ್ಣ ನ್ಯೂಸ್ ಮಾಡ್ತಾ ಇರುವಂಥದ್ದು. ಕರ್ನಾಟಕಕ್ಕೆ ಮಹಾರಾಷ್ಟ್ರ ಕೊರೋನಾ ಬಾಂಬ್ ಹಾಕ್ತಾ ಇದೆ, ಉದ್ದೇಶಪೂರ್ವಕವಾಗಿ ಅಲ್ಲದೆ ಇರಬಹುದು, ಆದರೆ ಅದನ್ನು ನಿಯಂತ್ರಿಸೋದಕ್ಕಾಗೋದಿಲ್ಲ. ನಮ್ಮ ಗಡಿಯನ್ನು ನಾವು ಭದ್ರಪಡಿಸಿಕೊಳ್ಳೋದು ಅಷ್ಟು ಕಷ್ಟನ. ಮತ್ತೊಂದಷ್ಟು ರಿಯಾಲಿಟಿ ಚೆಕ್ಗಳಿವೆ. ಮಂಗಸೂಳಿ ಚೆಕ್ ಪೋಸ್ಟ್ನಲ್ಲಿ ಏನಾಯಿತು ಅನ್ನೋದನ್ನು ನೀವು ನೋಡಿದ್ರಿ.
ನಮ್ಮ ರಿಪೋರ್ಟರ್ಗೆ ಯಾವ ದಾರಿಯಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿದ್ರೋ ಅದೇ ದಾರಿಯಲ್ಲಿ ವಾಪಸ್ ಬನ್ನಿ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತ ಕೇಳಿಸ್ಕೊಳ್ಳಿ ಇನ್ನೊಂದು ಸಲ जन हंगेल जन ನೀವು ಆ ದಾರಿಯಲ್ಲಿ ಹೋಗಿ ನಾವೇನೂ ಮಾಡೋದಿಲ್ಲ ಎಕ್ಸಾಕ್ಟ್ಲಿ ಇದೇ ಮಾತನ್ನ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತಾನೆ ಹೀಸ್ ಕರ್ನಾಟಕ ಪೊಲೀಸ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹೇಳುವ ಮಾತಿದು ನನಗೆ ಇಲ್ಲಿ ಡ್ಯೂಟಿ ಇರೋದು ಈ ಚೆಕ್ ಪೋಸ್ಟ್ ಮೂಲಕ ಯಾರನ್ನು ಬಿಡದೆ ಇರೋದಕ್ಕೆ ಚೆಕ್ ಪೋಸ್ಟ್ ಪಕ್ಕದಲ್ಲಿ ಕಳ್ಳದಾರಿಗಳ 100 ಇರಲಿ ನನಗೆ ಸಂಬಂಧ ಇಲ್ಲ ಅನ್ನುವ ಅಟಿಟ್ಯೂಡ್ ನಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಇರುವಂತದ್ದು ಒಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಬ್ರೇಕ್ ನಂತರ ಇದಕ್ಕಿಂತಲೂ ಬೆಚ್ಚಿ ಬೀಳಿಸುವ ಮತ್ತಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸ್ತೀವಿ ಅಕ್ಷರಶಃ ಚೆಕ್ ಪೋಸ್ಟ್ ನಲ್ಲಿ ಹಾಸಿಗೆ ಹಾಸ್ಕೊಂಡು ಮಲಗಿಬಿಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಅವರನ್ನು ಎಬ್ಬಿಸಿ ಕೇಳಬೇಕು ಈ ದಾರಿ ಕರ್ನಾಟಕದೊಳಗೆ ಹೋಗುತ್ತಾ ಅಂತ ಮಹಾರಾಷ್ಟ್ರ ಪೊಲೀಸರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅವಕಾಶ ಇದ್ದಾಗ ಯಾಕೆ ಮಿಸ್ ಮಾಡಿಕೊಳ್ಳಬೇಕು ಅನ್ನುವ ಮನೋಭಾವನೆನೋ ಏನು ಒಬ್ಬ ವ್ಯಕ್ತಿ ಕರ್ನಾಟಕವನ್ನ ಪ್ರವೇಶಿಸೋದಕ್ಕೆ 200 ರೂಪಾಯಿ ಕೊಡಬೇಕು ಆ ದುಡ್ಡು ಇಸ್ಕೊಳ್ಳೋದಕ್ಕೆ ಏಜೆಂಟರನ್ನ ನೇಮಕ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರಬೇಕು ಅಂದ್ರೆ ಹೆಂಗ ಸಾಧ್ಯ ಒಂದು ಸಣ್ಣ ಬ್ರೇಕ್ ನಂತರ ಇಂಥ ಮತ್ತಷ್ಟು ಇದಕ್ಕಿಂತಲೂ ಘನಘೋರವಾದ ದೃಶ್ಯಗಳನ್ನು ತೋರಿಸುತ್ತೇನೆ